ನಾವು ಆಡಕ್ಕೆ ನಾವು ಪಕ್ಕಾ ಕಾಂಗ್ರೆಸ್ ಅವ್ರೆ ಅವ್ರು ಬಂದೆ ನಮ್ಮ ದೇಶ ಆಡಕ್ಕೆ ಹೋಗಿ ಹೇಳಿ ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 71 ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಇವತ್ತು. ಅವ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಾವು ಫಸ್ಟ್ ಹೇಳ್ತೀವಿ, ಮೋದಿ ಅವ್ರು ಬಂದೆ ನಮ್ಮ ದೇಶ ಆಡಕ್ಕೆ ಹೋಗಿರೋದು. ಏನೂ ಆಗಿಲ್ಲ, ಕರೆಕ್ಟಾಗಿ ಎಲೆಕ್ಷನ್ ಬರೋ ಟೈಮಲ್ಲಿ ಏನನ್ನ ಒಂದು ಮಾಡ್ತಾರೆ ಅನಾಹುತ, ಅವರು ಅವ್ರ ಹೆಸರು ಗಿಟ್ಟಿಸ್ಕೊತಾರೆ, ನಾವೇ ಮಾಡಿಸಿರೋದು ನಾವೇ ಮಾಡಿರೋದು ಅಂತಾರೆ ಅಷ್ಟೇ ಬಿಟ್ಟರೆ ಅವರಿಂದ ನಮಗೇನು ಒಳ್ಳೇದು ಆಗಿಲ್ಲ. ನಮ್ಮ ಕರ್ನಾಟಕ ರಾಜ್ಯಕ್ಕಂತೂ ಏನೂ ಆಗಿಲ್ಲ. ಇಲ್ಲಿ ಬಿ ಜೆ ಪಿ ಸರ್ಕಾರನೇ ಇದೆ, ಸ್ಟೇಟಲ್ಲೂ ಬಿ ಜೆ ಪಿನೇ ಇದೆ, ಸೆಂಟ್ರಲ್ಲೂ ಸ್ಟೇಟ್ ಇದ್ಕೊಂಡು ನಾವು ಹಾಳಾಗಿ ಹೋಗ್ತಾಯಿದ್ದೀವಿ. ಒಂದು ರೋಡ್ ಆಗಲಿ, ನಮ್ಮ ಬೆಂಗಳೂರು ನಗರ ಹೆಂಗಿತ್ತು ಗೊತ್ತಾ ಒಂದು ಟೈಮಲ್ಲಿ? ಇವಾಗ ನೋಡಿ, ಎಲ್ಲಿ ನೋಡ್ರೂ ಬೇರೆ ಅಲ್ಲ ದಿನೇ, ಎಲ್ಲಿ ನೋಡ್ರೂ ಬೇರೆ ಇದೆ. ಜನ ಅಂತೂ ನರಳ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರೂ ತೋರಿಸ್ಕೊತಾ ಇಲ್ಲ. ಅಷ್ಟೇ, ಸುಮ್ಮನೆ ಎಲ್ಲ ಮಾತಾಡ್ತಾರೆ, ಹಚ್ಚಾದೀನಿ ಏನು ಹಚ್ಚಾದೀನಿಲ್ಲ. ನಾವು ಪಕ್ಕಾ ಕಾಂಗ್ರೆಸ್ ಅವರೇ, ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಇಲ್ಲ ಜೆ ಡಿ ಎಸ್ಗೆ ಹಾಕ್ಬಿಡ್ತೀವಿ, ಬಿ ಜೆ ಪಿಗೆ ಮಾತ್ರ ವೋಟ್ ಹಾಕಲ್ಲ ನಾವು. ಸರ್, ರಾಜ್ಯದಲ್ಲಿ ಬಿ ಜೆ ಪಿಗೆ ಮತ ಹಾಕ್ರೆ ಡಬಲ್ ಇಂಜಿನ್ ಸರ್ಕಾರ ಆಗುತ್ತೆ ಕೇಂದ್ರದಲ್ಲೂ ರಾಜ್ಯದಲ್ಲೂ. ಸರ್, ಒಂದೇ ಒಂದ್ಸರಿ ರಾಹುಲ್ ಗಾಂಧಿ ಕೊಟ್ಟು ನೋಡಲಿ, ಇಲ್ಲ ಯಾರನ್ನ ಹೊಸಬ್ರು ಬರಲಿ ಪರವಾಗಿಲ್ಲ, ನೆಕ್ಸ್ಟ್ ಮಾತ್ರ ಬಿ ಜೆ ಪಿ ಮಾತ್ರ ಬರಲೇಬಾರ್ದು ಯಾವುದೇ ಕಾರಣಕ್ಕೂ. ಸರ್, ತುಂಬ ಏಟಾಗಿದೆ ಜನಕ್ಕೆ, ಒಂದು ಎರಡು ಅಲ್ಲ, ಎಷ್ಟು ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಇಲ್ಲೇ ಇರ್ತೀವಿ, ಊಟಕ್ಕೆ ಒಂದೊಂದು ತುತ್ತುಗೂ ಅಳೀತಾ ಇದ್ದಾರೆ ಜನ, ಆ ಥರ ಕಷ್ಟಪಡ್ತಾ ಇದ್ದಾರೆ. ಏನು ಮೋದಿ ಮೋದಿ ಮೋದಿ, ಅವನ್ನೆಲ್ಲ ಸ್ಟೇಟಲ್ಲಿ ಇರ್ತಾರೆ, ಅವ್ನು ಬಂದರೆ ಈ ರೋಡಲ್ಲಿ ರೋಡೇ ಫುಲ್ ಬ್ಲ್ಯಾಕ್ ಮಾಡಿರ್ತಾರೆ. ಅವರು ಮನುಷ್ಯರೇ, ನಾವು ಮನುಷ್ಯರೇ, ನಾವೇನು ದೇವಗಳ, ನಮ್ಮಿಂದ ಅವ್ರು, ಅವರಿಂದ ನಾವಾ? ಅಂದರೆ ಅವ್ರು ಬಂದರೆ ಈ ರೋಡ್ ಫುಲ್ಲು ಇದು ಮಾಡಿರ್ತಾರೆ, ಬ್ಲ್ಯಾಕ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಸೆಕ್ಯೂರಿಟಿ ಕೊಡ್ತಾರೆ, ನಮಗೆ ಏನಿಲ್ಲ, ನಾವು ನಮ್ಮನ್ನು ಮೂಳೆಯಲ್ಲಿ ತಲ್ಬಿಟ್ಟಿರ್ತಾರೆ. ಏನು ಮಾತಾಡೋಕ್ಕೂ ಆಗಲ್ಲ ಅವ್ರು, ಅವ್ರು ಬಂದು ಏನು ಪ್ರಯೋಜನ ಇಲ್ಲ ಸರ್, ವೇಸ್ಟು. ಮೋದಿ ಬಂದಿರೋದೇ ವೇಸ್ಟು. ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡಬೇಕು ಸ್ಟೇಟಲ್ಲಿ, ಕರ್ನಾಟಕದಲ್ಲೂ ಅದೇ, ಅಲ್ಲಿ ಡೆಲ್ಲಿಯಲ್ಲೂ ಇದ್ಕೊಂಡು ಏನೂ ಮಾಡ್ತಾಯಿಲ್ಲ ಇವರು. ಎಲ್ಲ ಬೆಲೆ ಏರಿಕೆ, ಏನು ತಿಂತೀರಾ? ಒಂದು ಅಡುಗೆ ಏನೇ ಆಗಲಿ, ಒಂದು ನಾವು ಬೆಳಗ್ಗೆಯಿಂದ ಮಾಡಿದ್ರೆ 400-500 ರೂಪಾಯಿ ದುಡ್ದಿದ್ದೀವಿ ಸರ್, ಏನು ಸಂಪಾದನೆ ಮಾಡ್ತೀವಿ? ಒಂದು ದಿವಸ ಅಲ್ಲ 400-500 ರೂಪಾಯಿ ದುಡ್ದು ಗ್ಯಾಸ್ ಹಾಕ್ಸೋಣ, 60-65 ರೂಪಾಯಿ ಗ್ಯಾಸ್ ರೇಟ್ ಇದೆ. ಕಾಂಗ್ರೆಸ್ ಸರ್ಕಾರ 40 ರೂಪಾಯಿ ಮೇಲೆ ದಾಟಿಲ್ಲ, 40-45 ರೂಪಾಯಿ ಮೇಲೆ ಗ್ಯಾಸ್ ರೇಟ್ ಆಗೇ ಇಲ್ಲ ಯಾವತ್ತೂ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಇತ್ತು, ಯಾವತ್ತೂ ಆಗಿಲ್ಲ. ಈ ಬಿ ಜೆ ಪಿ ಸರ್ಕಾರ ಬಂದರೆ ಏನೋ ಒಂದು ಅಡ ಎಡವಟ್ ಮಾಡ್ತಾರೆ, ಇಲ್ಲ ಏನೋ ಒಂದು ಗತಿ ಮಾಡಾಕ್ತಾರೆ. ಬಂದು ನಮ್ಮನ್ನು, ನಾವು ಸುಮ್ಮನೆ, ನಾವು ಬೀದಿಯಲ್ಲಿ ಏನೋ, ನಾವು ಮಿಡ್ಲ್ ಕ್ಲಾಸ್, ನಮಗೆ ಇದೇ ಜೀವನ, ಆಟ ಓಡಿಸ್ಬೇಕು ನಾವು ದಿನದ ದಿನ, ನಾವು ದಿನ ದುಡಿಬೇಕು, ನಾವು ನೋಡಬೇಕು, ನಮ್ದು ಇದೇ ಭಾಳ ಆಗ್ಬಿಟ್ಟಿದೆ ಅಷ್ಟೇ ನಮ್ಮದು. ಏನು ಮಾಡೋದು?